ರಾಜ್ಯದೆಲ್ಲೆಡೆ ಮಳೆಯ ಅಬ್ಬರ, ವರುಣಾರ್ಭಟಕ್ಕೆ ಬಯಲು ಸೀಮೆ ಜಿಲ್ಲೆಗಳು ತತ್ತರ. ಭರ್ತಿಯಾಗಿರುವ ಆಲಮಟ್ಟಿ ಜಲಾಶಯಕ್ಕೆ ಇಂದು ಸಿಎಂ ಸಿದ್ದರಾಮಯ್ಯ ಭಾಗೀನ. ಹೌದು, ದ್ರಾಕ್ಷಿ ತೋಟ ಜಲಾವೃತ, ದಾಳಿಂಬೆ ತೋಟವೆಲ್ಲ ನೀರು ತುಂಬಿದೆ, ಹೂವಿನ ತೋಟ ಜಲದಾಳಿಗೆ ಸಿಲುಕಿ ಮಂಕಾಗಿದೆ. ಇನ್ನೊಂದೆಡೆ ರಸ್ತೆಯೋ ನದಿಯೋ ಎಂದು ಗೊತ್ತಾಗದಿರುವ ಸ್ಥಿತಿ ನಿರ್ಮಾಣವಾಗಿದೆ. ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡುತ್ತಿದೆ ವರುಣಾರ್ಭಟ. ತುಮಕೂರಿನಲ್ಲಿ ಮಳೆಯ ಹೊಡೆತ, ವಿದ್ಯುತ್ ಕೇಂದ್ರ ಜಲಾವೃತ. ತುಮಕೂರಿನಲ್ಲಿ ಕಳೆದ ಎರಡು ದಿನಗಳಿಂದ ಮಳೆಯ ಆರ್ಭಟ ಮುಂದುವರೆದಿದೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶೆಟ್ಟಿಕೆರೆಯ MUS ವಿದ್ಯುತ್ ಕೇಂದ್ರಕ್ಕೆ ನೀರು ನುಗ್ಗಿ ಅಪಾಯಕ್ಕೆ ಆಹ್ವಾನ ನೀಡುತ್ತಿದೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಭಾರಿ ಮಳೆಯಿಂದ ಹರಿಸ್ತನ ಕೆರೆ ಓಡಿಬಿದ್ದಿದೆ. ರಾಜಕಾಲುವೆ ಒತ್ತುವರಿ ಪರಿಣಾಮ ನೂರಾರು ಎಕರೆ ತೋಟಗಳಿಗೆ ನೀರು ನುಗ್ಗಿದೆ. ದ್ರಾಕ್ಷಿ, ದಾಳಿಂಬೆ, ಕೋಸು, ಆಲೂಗೆಡ್ಡೆ, ಹೂ ಸೇರಿದಂತೆ ವಿವಿಧ ತೋಟಗಾರಿಕಾ ಬೆಳೆಗಳು ನಾಶವಾಗುವ ಭೀತಿಯಲ್ಲಿದೆ. ಚಾರ್ಮಾಡಿ ಘಾಟ್ ರಸ್ತೆಯಲ್ಲಿ ನದಿಯಂತೆ ಹರಿದ ನೀರು. ಚಿಕ್ಕಮಗಳೂರು ಜಿಲ್ಲೆ ಕೊಟ್ಟಿಗೆಹಾರ ತಾಲೂಕಿನ ಬಳಿ ಪ್ರವಾಹದ ಸ್ಥಿತಿ ನಿರ್ಮಾಣವಾಗಿದ್ದು ರಸ್ತೆ ನದಿಯಂತೆ ಬದಲಾಗಿದೆ. ರಾಜಧಾನಿಯನ್ನು ಬಿಡದ ವರುಣ. ಕಳೆದ ಒಂದು ತಿಂಗಳಿನಿಂದ ರಾಜಧಾನಿಗೆ ಮಳೆ ಆರ್ಭಟ ಜಾಸ್ತಿಯಾಗಿಯೇ ಇದೆ. ಪ್ರತಿನಿತ್ಯ ಮಳೆ ಅಬ್ಬರಿಸುತ್ತಿದೆ. ನಿನ್ನೆ ಸಂಜೆ ಮಳೆಯಿಂದ ಜನಜೀವನ ಅಸ್ತವ್ಯಸ್ತವಾಗಿತ್ತು. ಸದಾಶಿವನಗರದಲ್ಲಿ ಕಾರಿನ ಮೇಲೆ ಮರ ಬಿದ್ದು ಚಾಲಕ ಗಾಯಗೊಂಡಿದ್ದಾನೆ. ಬೆಂಗಳೂರಿನಲ್ಲಿ ಸತತ ಮಳೆಯಿಂದ ಗುಂಡಿಗಳ ಗಂಡಾಂತರ ಎದುರಾಗಿದೆ. BBMP ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಈ ಮಧ್ಯೆ BBMP ಆಯುಕ್ತ ತುಷಾರ್ ಗಿರಿನಾಥ್ ಪ್ರತಿಕ್ರಿಯೆ ನೀಡಿದ್ದು, ಮಳೆಗಾಲಕ್ಕೂ ಮುಂಚೆನೆ ನಾವು ತಯಾರು ಮಾಡಿದ್ದೇವೆ ಎಂದಿದ್ದಾರೆ. ಆಲಮಟ್ಟಿ ಜಲಾಶಯ ಭರ್ತಿ, ಇಂದು ಸಿಎಂ ಸಿದ್ದರಾಮಯ್ಯ ಬಾಗಿನ ಅರ್ಪಣೆ. ಇಂದು ಸಿಎಂ ಸಿದ್ದರಾಮಯ್ಯ ಬಾಗಿನ ಅರ್ಪಿಸಲಿದ್ದು ಗಂಗಾ ಪೂಜೆ ನೆರವೇರಿಸಲಿದ್ದಾರೆ. ಒಟ್ಟಿನಲ್ಲಿ ಈ ಬಾರಿ ರಾಜ್ಯದಲ್ಲಿ ಉತ್ತಮ ಮಳೆಯಾಗಿದ್ದು ಅಲ್ಲಲ್ಲಿ ಗುಡ್ಡ ಕುಸಿತ, ಮನೆ ಮರಗಳು ಬೀಳ್ತಾ ಇರೋದ್ರಿಂದ ಆತಂಕ ಸೃಷ್ಟಿ ಮಾಡಿದೆ. ಬ್ಯೂರೋ ರಿಪೋರ್ಟ್, NKS TV4 ನ್ಯೂಸ್. ಅಲ್ಲಿ ನಾವು ಖಾಯಂ ಆಗಿ JCB ಇಟ್ಕೊಂಡು ಕ್ಲಿಯರ್ ಮಾಡ್ತಿರುವುದರಿಂದ, ಮತ್ತು ಈಗಾಗಲೇ 2 ವರ್ಷ ಹಿಂದೆ ನಮಗೆ ಮಹಾಪೌರ ಏನು ಬಂತು, ಖಾಯಂ ಮತ್ತು ತಾತ್ಕಾಲಿಕ ವ್ಯವಸ್ಥೆ ನಾವು ಮಾಡಿದ್ದೇವೆ. ಹೀಗಾಗಿ ಈ ಸಲ ಅಲ್ಲಿ ಯಾವುದು ಕಡೆಗೆ ನೀರು ನಿಲ್ತಾ ಇಲ್ಲ. ಕೆಲವು ಹೊಸ ಪಾಯಿಂಟ್ ಬರ್ತಾ ಇವೆ. ಅದು ಯಾತಕ್ಕೆ ಬರುತ್ತದೆ ಅಂದರೆ, ನಾವು ಕೆಲವು ಕೆಲಸ ಮಾಡ್ತೀವಿ, ಆ ಕೆಲಸದಿಂದ ಬಾಧಿತ ಆಗಿರುವ ಏರಿಯಾ ಈ ಪ್ರಕಾರ ನೀರು ನಿಂತು ಬಿಡುತ್ತೆ. ಹೀಗಾಗಿ ಹೊಸದಾಗಿ ನಾವು ಕೂಡ ಸರ್ವೆ ಮಾಡಿಕೊಂಡು ಆಯ್ಕೆ ಮಾಡಿದ್ದೀವಿ, ಆ ಜಾಗಗಳ ಪಟ್ಟಿ ಮಾಡಿಕೊಂಡಿದ್ದೀವಿ.